ಆತ್ಮ ಸಂತೃಪ್ತಿ ಕಾರ್ಯಕ್ರಮಗಳನ್ನು ವೀಕ್ಷಿಸುತ್ತಿರುವಂಥ ನನ್ನ ಪ್ರಿಯ ವೀಕ್ಷಕರೇ, ಈ ದಿವಸದಲ್ಲಿ ದೇವರ ವಾಕ್ಯವನ್ನು ಧ್ಯಾನ ಮಾಡುವ ಮೊದಲು ನಾವು ದೇವರ ಸನ್ನಿಧಾನದಲ್ಲಿ ನಮ್ಮ ತಲೆಗಳನ್ನು ಬಾಗಿಸಿ ಪ್ರಾರ್ಥನೆ ಮಾಡೋಣ. ಭೂಮಿಯ ಆಕಾಶಗಳನ್ನು ನಿರ್ಮಾಣ ಮಾಡಿದ ಪರಲೋಕದ ನಮ್ಮ ತಂದೆಯಾದ ದೇವರೇ, ನೀನು ನಮಗೆ ಕೊಟ್ಟಂಥ ನಿನ್ನ ಜೀವವುಳ್ಳ ವಾಕ್ಯಕ್ಕಾಗಿ ನಿನಗೆ ಸ್ತೋತ್ರ. ಈ ದಿವಸದಲ್ಲಿ ನಾವು ನಿನ್ನ ವಾಕ್ಯವನ್ನು ಧ್ಯಾನ ಮಾಡುವಾಗ ಪರಿಶುದ್ಧಾತ್ಮನ ಅಮೂಲ್ಯವಾದ ಸತ್ಯವನ್ನು ನಮಗೆ ಅನುಗ್ರಹಿಸಿಕೊಡಬೇಕೆಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ನಿನ್ನ ವಾಕ್ಯವನ್ನು ನಾವು ಕೇಳುವುದು ಮಾತ್ರವಲ್ಲ, ನಿನ್ನ ವಾಕ್ಯಕ್ಕೆ ಒಳಗಾಗಿ ನಾವು ಜೀವಿಸುವಂತೆ ಅನುಗ್ರಹಿಸು. ನಿನ್ನ ಹಸ್ತಗಳಿಗೆ ನಮ್ಮನ್ನು ಕೊಟ್ಟಿದ್ದೇವೆ, ಕರುಣೆ ಮಾಡು. ಪ್ರಿಯ ವೀಕ್ಷಕರನ್ನು ಆಶೀರ್ವದಿಸು. ಯೇಸು ಕ್ರಿಸ್ತನ ಅಮೂಲ್ಯವಾದ ನಾಮದಲ್ಲಿ ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರವಾಗಲಿ. ಆಮೇನ್. ಪ್ರಿಯ ವೀಕ್ಷಕರೇ, ನಾವು ಕಳೆದಂಥ ಸುಮಾರು 2-3 ವಾರಗಳಲ್ಲಿ ನಾವು ಕರ್ತನಾದ ಯೇಸು ಕ್ರಿಸ್ತನ ಮೇಲೆ ವಿಶ್ವಾಸವನ್ನಿಟ್ಟು ಪಾಪ ಪರಿಹಾರವನ್ನು ಪಡೆದುಕೊಂಡು ರಕ್ಷಣೆಯ ಅನುಭವಕ್ಕೆ ಬಂದಂಥ ವ್ಯಕ್ತಿಗಳಾಗಿದ್ದರೆ ಪ್ರಾರ್ಥನೆ ಎಂಬುವಂಥದ್ದು ಅದು ಹಾಸು ಹೊಕ್ಕಾದ ಜೀವನವಾಗಿರುತ್ತದೆ. ಮತ್ತು ಪ್ರಾರ್ಥನೆಯನ್ನು ನಾವು ಯಾಕೆ ಮಾಡಬೇಕು ಎಂಬಂಥ ವಿಷಯದಲ್ಲಿ ಸತ್ಯವೇದದಲ್ಲಿರತಕ್ಕಂಥ ಅನೇಕ ಮಾದರಿಗಳನ್ನು ನಾವು ಅಧ್ಯಯನ ಮಾಡುತ್ತಾ ಬಂದಿದ್ದೇವೆ. ಈ ದಿವಸದಲ್ಲಿ ನಾವು ಅದನ್ನು ಮುಂದುವರಿಸೋಣ. ಭಕ್ತನಾದಂಥ ಪೌಲನು ಫಿಲಿಪ್ಪಿಯವರಿಗೆ ಬರೆದಂಥ ಪತ್ರ, ಅದರಲ್ಲಿ 1:3-4 ವಚನವನ್ನು ನಾನು ನಿಮ್ಮ ಗಮನಕ್ಕೆ ನಾನು ತರ್ತೇನೆ. ಫಿಲಿಪ್ಪಿಯವರಿಗೆ ಬರೆದಂಥ ಪತ್ರ 1:3, ಅದರಲ್ಲಿ ನಾನು 3 ಓದ್ತೇನೆ. ನಾವು ಕೆಲವು ವಚನಗಳನ್ನು ಓದಿಕೊಳ್ಳೋಣ. ನಾನು ನಿಮಗೋಸ್ಕರ ದೇವರನ್ನು ಬೇಡಿಕೊಳ್ಳುವ ಎಲ್ಲ ಸಮಯಗಳಲ್ಲಿ ಸಂತೋಷದಿಂದಲೇ ಬೇಡಿಕೊಳ್ಳುವವನಾಗಿದ್ದೇನೆ. ನೋಡ್ರಿ, ಭಕ್ತನಾದಂಥ ಪೌಲನ ಪ್ರಾರ್ಥನೆಯ ಒಂದು ಮಾದರಿಯನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ. ಇವಾಗ ಭಕ್ತನಾದ ಪೌಲನು ಫಿಲಿಪ್ಪಿಯಲ್ಲಿರತಕ್ಕಂಥ ವಿಶ್ವಾಸಿಗಳನ್ನು ಉದ್ದೇಶಿಸಿ ಪತ್ರವನ್ನು ಬರೆದಿದ್ದಾನೆ. ಅವನು ಈ ಪತ್ರವನ್ನು ಬರೆಯುವಾಗ ಅದರಲ್ಲಿ ಒಂದು ಪ್ರಾಮುಖ್ಯವಾದ ಅಂಶವನ್ನು ಆತನು ಹೇಳ್ತಾ ಇದ್ದಾನೆ. ದ ವೆರಿ ಇಂಪಾರ್ಟೆಂಟ್ ಥಿಂಗ್ ದಟ್ ಪಾಲ್ ಈಸ್ ಎಕ್ಸ್ಪ್ರೆಸ್ಸಿಂಗ್, ಎವ್ರಿ ಟೈಮ್ ಐ ಪ್ರೇ ಫಾರ್ ಯು ವಿತ್ ಅ ಗ್ರೇಟ್ ಜಾಯ್, ಬಹಳ ಸಂತೋಷದಿಂದ ನಿಮಗಾಗಿ ನಾನು ಪ್ರಾರ್ಥಿಸ್ತೇನೆ. ನನ್ನ ಪ್ರಿಯರ, ನಮ್ಮ ಪ್ರಾರ್ಥನೆ ನಿಮ್ಮ ಪ್ರಾರ್ಥನೆ ಹೇಗುಂಟು? ಕೆಲವು ಸಾರಿ ನಮಗಾಗಿ ಪ್ರಾರ್ಥನೆ ಮಾಡಿರಿ ಎಂಬುದಾಗಿ ಯಾರಾದರೂ ಕೇಳಿದರೆ ಹಾಂ ಮಾಡ್ತೇವೆ ಎಂಬುದಾಗಿ ಹೇಳ್ತೇವೆ. ಕೆಲವು ಸಾರಿ ನಾವು ಮಾಡುವುದಿಲ್ಲ, ಅಥವಾ ನಾವು ಪ್ರೇ ಮಾಡ್ತೇವೆ ಅಂತಲೇ ಹೇಳ್ತೇವೆ, ಅದು ನಮ್ಮ ಗಮನದಲ್ಲಿರುವುದಿಲ್ಲ. ಕೆಲವು ಸಾರಿ ಪ್ರಾರ್ಥನೆ ಮಾಡಿದರೂ ಏನೋ ಒತ್ತಾಯಕ್ಕಾಗಿ ಮಾಡ್ತೇವೆ. ಆದರೆ ಭಕ್ತನಾದ ಪೌಲನು ಆತನು ಹೇಳಿದಂಥ ಮಾತು, ನಾನು ನಿಮಗೋಸ್ಕರ ದೇವರನ್ನು ಬೇಡಿಕೊಳ್ಳುವ ಎಲ್ಲ ಸಮಯಗಳಲ್ಲಿಯೂ ಸಂತೋಷದಿಂದಲೇ ಬೇಡುವವನಾಗಿದ್ದೇನೆ ಎಂಬುದಾಗಿ. ಎಲ್ಲ ಸಮಯಗಳಲ್ಲಿ ನಾನು ಸಂತೋಷದಿಂದಲೇ ಬೇಡುವವನಾಗಿದ್ದೇನೆ. ಆಮೇಲೆ ನೋಡ್ರಿ, ಆತನು ಮುಂದಕ್ಕೆ ಬರುವಾಗ ಆತನ ಪ್ರಾರ್ಥನೆಯ ಅನೇಕ ವಿಷಯಗಳನ್ನು ನಾವಲ್ಲಿ ಗಮನಿಸ್ತೇವೆ.
ನೋಡ್ರಿ ಆತನೇನು ಹೇಳ್ತಾ ಇದ್ದಾನೆ. 8ನೇ ವಚನದಿಂದಲೇ ನಾನು ಓದೋಣ. ಕ್ರಿಸ್ತ ಯೇಸುವಿಗಿರುವಂಥ ಕನಿಕರದಿಂದ ನಿಮ್ಮೆಲ್ಲರಿಗೋಸ್ಕರ ಎಷ್ಟೋ ಹಂಬಲಿಸುತ್ತೇನೆ. ಇದಕ್ಕೆ ದೇವರೇ ನನ್ನ ಸಾಕ್ಷಿ. ಮತ್ತು ನಾನು ದೇವರನ್ನು ಪ್ರಾರ್ಥಿಸಿ ನಿಮ್ಮ ಪ್ರೀತಿಯು ಹೆಚ್ಚುತ್ತಾ ಹೆಚ್ಚುತ್ತಾ ಪೂರ್ಣ ಜ್ಞಾನ ವಿವೇಕಗಳಿಂದ ಕೂಡಿ ಉತ್ತಮ ಕಾರ್ಯಗಳು ಯಾವು ಎಂದೆಂದು ನೀವು ವಿವೇಚಿಸುವವರಾಗಬೇಕೆಂತಲೂ ಕ್ರಿಸ್ತನು ಬರುವ ದಿನದಲ್ಲಿ ನೀವು ಸರಳರಾಗಿಯೂ ನಿರ್ಮಲರಾಗಿಯೂ ಯೇಸು ಕ್ರಿಸ್ತನ ಮೂಲಕವಾಗಿರುವ ಸುನೀತಿ ಎಂಬ ಫಲದಿಂದ ತುಂಬಿದವರಾಗಿಯೂ ಕಾಣಿಸಿಕೊಂಡು ದೇವರಿಗೆ ಘನತೆಯನ್ನು ಸ್ತೋತ್ರವನ್ನು ತರಬೇಕೆಂತಲೂ ಪ್ರಾರ್ಥಿಸ್ತೇನೆ. ಇವಾಗ ಭಕ್ತನಾದಂಥ ಪೌಲನು ಮಾಡಿದ ಪ್ರಾರ್ಥನೆ. ಮೊದಲನೇದಾಗಿ ಆತನು ಹೇಳಿದ, ನಾನು ನಿಮಗೋಸ್ಕರವಾಗಿ ಪ್ರಾರ್ಥನೆ ಮಾಡುವಾಗಲೆಲ್ಲ ಯಾವಾಗಲೂ ಬಹಳ ಸಂತೋಷದಿಂದ ನಾನು ಪ್ರಾರ್ಥಿಸ್ತೇನೆ. ಈಗ ಆತನ ಪ್ರಾರ್ಥನೆಯ ಕೆಲವು ಕಂಟೆಂಟ್ಸನ್ನು ನಾವು ನೋಡ್ತೇವೆ. ಹೇಗೆ ಪ್ರಾರ್ಥನೆ ಮಾಡಿದ? ದೇವರು ನಿಮಗೆ ಒಳ್ಳೆಯ ಆರೋಗ್ಯವನ್ನು ಕೊಡಲಿ, ದೇವರು ನಿಮಗೆ ಆಯುಷ್ಯವನ್ನು ಕೊಡಲಿ, ದೇವರು ನಿಮಗೆ ಕೃಪೆಯನ್ನು ಕೊಡಲಿ, ದೇವರು ನಿಮಗೆ ಆಶೀರ್ವಾದವನ್ನು ಕೊಡಲಿ. ಲೆಟ್ ದ ಬ್ಲೆಸ್ಸಿಂಗ್ ಆಫ್ ಗಾಡ್ ಬಿ ವಿತ್ ಯು. ನೋ 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 ನೋ. ನೋಡ್ರಿ, ಗಮನಿಸಿರಿ, ನಾನು ದೇವರನ್ನು ಪ್ರಾರ್ಥಿಸಿ ಏನಂತ ಪ್ರಾರ್ಥನೆ ಮಾಡಿದೆ? ನಿಮ್ಮ ಪ್ರೀತಿಯು ಹೆಚ್ಚುತ್ತಾ ಹೆಚ್ಚುತ್ತಾ. ನೋಡ್ರಿ, ನಾವು ಇತರ ವಿಶ್ವಾಸಿಗಳಿಗಾಗಿ ಪ್ರಾರ್ಥನೆ ಮಾಡುವಾಗ ನಾವು ಗಮನದಲ್ಲಿಡಬೇಕಾದಂಥ ಕೆಲವಾರು ಪ್ರಾರ್ಥನೆಯ ಪಾಯಿಂಟ್ಸ್ ಅಲ್ಲಿ ಉಂಟು. ಯಾವುದಕ್ಕಾಗಿ ನಾವು ಪ್ರಾರ್ಥನೆ ಮಾಡಬೇಕು? ವೈ ವಿ ಶುಡ್ ಪ್ರೇ? ವೆನ್ ವಿ ಪ್ರೇ ಫಾರ್ ಅದರ್ಸ್, ವಾಟ್ ಈಸ್ ದ ಕಂಟೆಂಟ್ ಆಫ್ ಪ್ರೇಯರ್? ಈ ದಿವಸ ಕ್ರಿಸ್ತನ ಮಕ್ಕಳಲ್ಲಿ ಪ್ರೀತಿ ಹೆಚ್ಚಬೇಕು, ಕಡಿಮೆ ಆಗೋದಲ್ಲ. ಕ್ರೈಸ್ತ ಸಭೆಯಲ್ಲಿ, ಕ್ರೈಸ್ತರ ಮಧ್ಯದಲ್ಲಿ, ಕ್ರಿಸ್ತನ ಮಕ್ಕಳ ಮಧ್ಯದಲ್ಲಿ ಪ್ರೀತಿ ಹೆಚ್ಚುತ್ತಾ ಬರಬೇಕು. ಹಗೆತನವಲ್ಲ, ಒಬ್ಬರು ಇನ್ನೊಬ್ಬರ ವಿಚಾರವಾಗಿ ಮಾತನಾಡುವುದಲ್ಲ, ಒಬ್ಬರು ಇನ್ನೊಬ್ಬರನ್ನು ಹಂಗಿಸುವುದಲ್ಲ, ಒಬ್ಬರು ಇನ್ನೊಬ್ಬರನ್ನು ಟೀಕಿಸುವ ರೀತಿಯಲ್ಲಿ ಅಲ್ಲ. ನಾವು ಒಬ್ಬರನ್ನೊಬ್ಬರು ಹೆಚ್ಚೆಚ್ಚಾಗಿ ನಾವು ಪ್ರೀತಿ ಮಾಡಬೇಕು. ಅವರ್ ಲವ್ ಶುಡ್ ಇನ್ಕ್ರೀಸ್ ಆನ್ ಎ ಡೈಲಿ ಬೇಸಿಸ್. ಆಮೇಲೆ ಎರಡನೇದು ನೋಡಿ, ಪೂರ್ಣ ಜ್ಞಾನ ವಿವೇಕಗಳಿಂದ ಕೂಡಿರಬೇಕು. ನಮ್ಮ ಜೀವನ ಸುಮ್ಮನಾದರೂ ಏನೋ ಒಂದು ಹೆಸರಿಗೆ ತಕ್ಕಂತೆ ಜೀವನ ಮಾಡುವುದಲ್ಲ. ನಾವು ಪೂರ್ಣ ಜ್ಞಾನ ಮತ್ತು ವಿವೇಕಗಳಿಂದ ತುಂಬಿರಬೇಕು. ನಾವು ಇತರ ವಿಶ್ವಾಸಿಗಳಿಗಾಗಿ ಪ್ರಾರ್ಥನೆ ಮಾಡುವಾಗ ನಾವು ಇದನ್ನು ಪ್ರಾರ್ಥಿಸಬೇಕು. ದೇವರೇ, ಈ ಕ್ರೈಸ್ತ ವಿಶ್ವಾಸಿಗಳು ಅವರು ಪೂರ್ಣವಾದಂಥ ಜ್ಞಾನದಿಂದ ವಿವೇಕದಿಂದ ಕೂಡಿರಬೇಕು. ಆಮೇಲೆ ಉತ್ತಮ ಕಾರ್ಯಗಳು ಯಾವುವೆಂಬುದನ್ನು ನೀವು ವಿವೇಚಿಸುವವರಾಗಿರಬೇಕು. ಡಿಸರ್ನ್ಮೆಂಟ್. ಅವರಲ್ಲಿ ಉತ್ತಮವಾದದ್ದು ಯಾವುದು ಎಂಬಂಥ ವಿವೇಚನೆ ಅವರಲ್ಲಿರಬೇಕು. ಈ ದಿವಸ ಅನೇಕ ದೇವರ ಮಕ್ಕಳಲ್ಲಿ ವಿವೇಚನೆ ಎಂಬುದು ಇಲ್ಲವೇ ಇಲ್ಲ. ನಾವು ಅಂಗಡಿಗೆ ಹೋದರೆ ಒಂದು ಕಿಲೋ ಆ್ಯಪಲ್ ತಗೊಳ್ಬೇಕಾದ್ರೆ ಅದರಲ್ಲಿ ಉತ್ತಮವಾದದ್ದನ್ನು ನಾವು ಆದುಕೊಳ್ತೇವೆ. ಅವನು ಕೊಟ್ಟದ್ದನ್ನು ಎಲ್ಲ ನಾವು ಹಾಕ್ಕೊಂಡು ಬರುವುದಿಲ್ಲ. ಕೊಳತದ್ದನ್ನು ಅದಕ್ಕೆ ಒಂದು ವೇಳೆ ಅವನು ಹಾಕಲಿಕ್ಕೆ ತಯಾರಿರ್ಬೋದಾದರೆ ನಾವು ವಿವೇಚನೆ ಮಾಡ್ತೇವೆ. ಈತನು ಹಾಕಿರುವ ಈ ಆ್ಯಪಲ್ಗಳಲ್ಲಿ ಎಲ್ಲ ಸರಿ ಉಂಟಾ, ಒಳ್ಳೆಯದುಂಟಾ ಎಂಬಂಥ ವಿವೇಚನೆ ಒಂದು ಆ್ಯಪಲ್ ಚೂಸ್ ಮಾಡುವಾಗ ನಾವು ಮಾಡ್ತೇವೆ. ಹಾಗಾದರೆ ನಮ್ಮ ಕ್ರೈಸ್ತ ಜೀವನದಲ್ಲಿ ಉತ್ತಮವಾದದ್ದು, ಆತ್ಮೀಕವಾಗಿ ಉತ್ತಮವಾದಂಥ ಕಾರ್ಯಗಳು ಯಾವುದು? ದ ಬೆಸ್ಟ್ ಥಿಂಗ್ಸ್. ನಾನು ಇತರರಿಗೋಸ್ಕರವಾಗಿ ಒಂದು ಕೆಲಸ ಮಾಡುವಾಗ ಅದು ಉತ್ತಮವಾಗಿರಬೇಕು, ಹೈಲಿ ಕಮೆಂಡೆಬಲ್. ಆಮೇಲೆ ಕ್ರಿಸ್ತನು ಬರುವ ದಿನದಲ್ಲಿ ನೀವು ಸರಳರಾಗಿರಬೇಕು, ನಿರ್ಮಲರಾಗಿರಬೇಕು. ಆಮೇಲೆ ಯೇಸು ಕ್ರಿಸ್ತನ ಮೂಲಕವಾಗಿ ಸುನೀತಿ ಎಂಬ ಫಲದಿಂದ ತುಂಬಿದವರಾಗಿರಬೇಕು. ಸುನೀತಿ ಎಂಬ ಫಲದಿಂದ ತುಂಬಿದವರಾಗಿರಬೇಕು. ಆಮೇಲೆ ದೇವರಿಗೆ ಘನತೆಯನ್ನು, ಸ್ತೋತ್ರವನ್ನು ತರುವಂಥವರಾಗಿರಬೇಕು. ನನ್ನ ಪ್ರಿಯರೇ, ವಾಟ್ ಎ ರಿಚ್ ಕಂಟೆಂಟ್ ಆಫ್ ಪ್ರೇಯರ್. ಪ್ರಾರ್ಥನೆಯಲ್ಲಿ ಇರಬೇಕಾದಂಥ ಅಮೂಲ್ಯವಾದಂಥ ಸತ್ಯಗಳು. ನಾವು ಇತರರಿಗಾಗಿ ಪ್ರಾರ್ಥನೆ ಮಾಡಲಿಕ್ಕಾಗಿ ಸೇರಿ ಬಂದಿದ್ದೇವೆ. ವಾಟ್ ಈಸ್ ಇಟ್ ದ್ಯಾಟ್ ಯು ಆರ್ ಪ್ರೇಯಿಂಗ್ ಫಾರ್?
ನಾವು ಇತರರಿಗಾಗಿ ಪ್ರಾರ್ಥನೆ ಮಾಡೋಣವಾ ಅನ್ಬೋದಾಗಿ ಹೇಳುವಾಗ, ಓ ಗಾಡ್ ಬ್ಲೆಸ್ ದೆಮ್ ಬ್ಲೆಸ್ ದೆಮ್ ಬ್ಲೆಸ್ ದೆಮ್ ಬ್ಲೆಸ್ ದೆಮ್, ಇಲ್ಲಿ ಒಂದು ಸಾರಿಯೂ ಕೂಡ ಇಷ್ಟು ವಚನಗಳನ್ನು ಆಗದಿಂದ ಕಳೆದಂಥ ಎರಡು ಮೂರು ವಾರಗಳಿಂದ ನಿಮ್ಮ ಗಮನಕ್ಕೆ ಅನೇಕ ವಚನಗಳನ್ನು ತಂದಿದ್ದೇನೆ. ಐ ಹ್ಯಾವ್ ಬ್ರಾಟ್ ಎವರ್ ಸೋ ಮೆನಿ ಬೈಬಲ್ ವರ್ಸಸ್, ನಾಟ್ ಎ ಸಿಂಗಲ್ ಬೈಬಲ್ ವರ್ಸ್ ವಿ ಹ್ಯಾವ್ ಎ ರಿಕ್ವೆಸ್ಟ್ ಆಫ್ ಪ್ರೇಯರ್ ಟು ಬ್ಲೆಸ್. ಆಶೀರ್ವದಿಸು, 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 ನನಗೆ ಹೆಲ್ತು ಕೊಡು, ವೆಲ್ತು ಕೊಡು. ನೋ 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 ನೋ. ಇನ್ನೊಬ್ಬರಿಗಾಗಿ ಪ್ರಾರ್ಥನೆ ಮಾಡುವಾಗ ಅವರ ಹೆಲ್ತ್ ಅಂದರೆ, ನಾವು ಅವರ ಹೆಲ್ತಿಗಾಗಿ ಪ್ರಾರ್ಥನೆ ಮಾಡಬಾರ್ದೆಂಬುದಾಗಿ ನಾನು ಹೇಳ್ತಾ ಇಲ್ಲ. ನನ್ನ ಪ್ರಿಯರೇ, ದೇವರು ನಮಗೆ ಆರೋಗ್ಯವನ್ನು ಕೊಡಬೇಕು, ಅದಕ್ಕಾಗಿ ನಾವು ಪ್ರಾರ್ಥಿಸಲೇಬೇಕು. ಆದರೆ ದ್ಯಾಟ್ ಈಸ್ ನಾಟ್ ದ ಟಾಪ್ ಪ್ರಯಾರಿಟಿ. ಇವತ್ತಿನ ದಿವಸ ಅನೇಕ ಪ್ರೇಯರ್ ಮೀಟಿಂಗ್ಗಳಲ್ಲಿ ಓನ್ಲಿ ದ್ಯಾಟ್ ಮಚ್ ಈಸ್ ದ ಟಾಪ್ ಪ್ರಯಾರಿಟಿ. ನಾನೆಷ್ಟೋ ಕೂಟಗಳನ್ನು ನೋಡಿದ್ದೇನೆ. ಕೂಟಗಳಾದ ನಂತರ ಅನೇಕ ಸಾರಿ ವಿಶ್ವಾಸಿಗಳ ಪ್ರೇಯರ್ ಮೀಟಿಂಗ್ ಎಂಬುದಾಗಿ ಹೇಳ್ತೇವೆ. ಆ ವಿಶ್ವಾಸಿಗಳ ಪ್ರೇಯರ್ ಮೀಟಿಂಗ್ ಎಂಬುದಾಗಿ ಹೇಳುವಾಗ ವಿಶ್ವಾಸಿಗಳು ಕೂಟ ಆದಂಥ ಪ್ರಸಂಗಿಯಿಂದ ಬ್ಲೆಸ್ ಮಾಡಿಸಿಕೊಳ್ಳಲಿಕ್ಕೆ ನಿಂತ್ಕೊಳ್ತಾರೆ ಕ್ಯೂನಲ್ಲಿ. ನೀವು ಅವ್ರ ಹತ್ರ ಕೇಳಿದರೆ ಏನು, ಯಾವುದಕ್ಕಾಗಿ ನಿಮಗೆ ಅವರ ಬ್ಲೆಸ್ಸಿಂಗ್ ಬೇಕು? ನನಗೆ ಕಾಯಿಲೆ ಇದೆ, ನನಗೆ ಸಮಸ್ಯೆ ಇದೆ, ನನಗೆ ಕೊರತೆ ಇದೆ, ನನಗೆ ಹಣ ಇಲ್ಲ, ನನಗೆ ಕೆಲಸ ಇಲ್ಲ, ಪ್ರೇಯರ್ ಮಾಡಿರಿ. ಈ ಇಷ್ಟು ವಾಕ್ಯದ ವಚನಗಳಲ್ಲಿ ಎಲ್ಲಿಯಾದರೂ ನಾವು ಅಯ್ಯಾ ನನಗಾಗಿ ಪ್ರಾರ್ಥನೆ ಮಾಡಿರಿ, ನನ್ನ ಜೀವನದಲ್ಲಿ ದೇವರು ಹೆಚ್ಚು ಪ್ರೀತಿಯನ್ನು ಕೊಡಬೇಕು, ನಾನು ಪೂರ್ಣ ಜ್ಞಾನ ವಿವೇಕದಿಂದ ತುಂಬಬೇಕು, ಆಮೇಲೆ ಉತ್ತಮ ಕಾರ್ಯಗಳು ಯಾವುದನ್ನು ನಾನು ವಿವೇಚಿಸುವಂಥ ಶಕ್ತಿಯನ್ನು ದೇವರು ಕೊಡಲಿ, ಆಮೇಲೆ ನಾನು ಕ್ರಿಸ್ತನು ಬರುವ ಸಮಯದಲ್ಲಿ ಸರಳನಾಗಿ ನಾನು ಕಂಡು ಬರಬೇಕು, ನಿರ್ಮಲರಾಗಿ ನಾನು ಕಂಡು ಬರಬೇಕು, ಸುನೀತಿ ಎಂಬ ಫಲವನ್ನು ನಾನು ತುಂಬಿದವರಾಗಿ ಕಾಣಿಸಬೇಕು, ದೇವರಿಗೆ ಘನತೆಯನ್ನು ಸ್ತೋತ್ರವನ್ನು ತರುವಂಥವನಾಗಿರಬೇಕು. ಇದೆಲ್ಲ ಯಾವುದಿಲ್ಲ ಪ್ರೇಯರ್ ರಿಕ್ವೆಸ್ಟಿನಲ್ಲಿ, ಇದೆಲ್ಲ ಯಾವುದಿಲ್ಲ. ಕಾರಣ ಏನು? ವಿ ಆರ್ ಇಲ್ಲಿಟ್ರೇಟ್ಸ್ ಇನ್ ದ ವರ್ಡ್ ಆಫ್ ಗಾಡ್. ದೇವರ ವಾಕ್ಯದಲ್ಲಿ ಅಜ್ಞಾನಿಗಳು, ದೇವರ ವಾಕ್ಯದ ತಿಳುವಳಿಕೆಯಲ್ಲಿ ಅಜ್ಞಾನಿಗಳು. ಒಂದು ವೇಳೆ ಈ ದಿವಸ ನಮ್ಮ ನಾಯಕರಂತ ಹೇಳುವವರು ಬರೀ ಬ್ಲೆಸ್ಸಿಂಗ್ನಲ್ಲಿ, ಬರೀ ಹೆಲ್ತ್ ವೆಲ್ತಿನ ಬ್ಲೆಸ್ಸಿಂಗ್ನಲ್ಲಿ ಪ್ರೇಯರ್ ಮಾಡಲಿಕ್ಕೆ ನಿರತರಾಗಿದ್ದಾರೆ ಹೊರತು ದೇವರ ವಾಕ್ಯದ ಆಳವಾದ ಸತ್ಯಗಳನ್ನು ಟೀಚ್ ಮಾಡುವುದರಲ್ಲಿ ಅವರಿಗೆ ಪುರುಸತ್ತಿಲ್ಲ. ಅವರು ಭಾರಿ ಬ್ಯುಸಿ, ಅವರು ದೇ ಆರ್ ವೆರಿ ಬ್ಯುಸಿ. ಫಾರ್ ವಾಟ್? ಫಾರ್ ಪ್ರೇಯಿಂಗ್ ಫಾರ್ ದ ಅರ್ಥಲಿ ಥಿಂಗ್ಸ್, ಲೌಕಿಕವಾದ ವಿಚಾರಗಳು. ಅಲ್ಲಿ ಅವರಿಗೆ ಕಾಯಿಲೆ ಆಯಿತು, ಇಲ್ಲಿ ಅವರಿಗೆ ಕಾಯಿಲೆ ಆಯಿತು, ಅಲ್ಲಿ ಅವರ ಆಸ್ಪತ್ರೆಗೆ ಹೋದರು. ನನ್ನ ಪ್ರಿಯರೇ, ಇದಕ್ಕಾಗಿ ಪ್ರೇಯರ್ ಮಾಡಬಾರ್ದಂತ ನಾನು ಹೇಳುವುದಿಲ್ಲ. ಬಟ್ ವೆರಿ ಆಫನ್ ದ್ಯಾಟ್ಸ್ ಆಲ್ ದ ಪ್ರೇಯರ್, ದ್ಯಾಟ್ಸ್ ಆಲ್ ದ ಪ್ರೇಯರ್. ಅದಕ್ಕಿಂತ ಹೆಚ್ಚು ಇಲ್ಲವೇ ಇಲ್ಲ. ಆ್ಯಂಡ್ ದೇ ಥಿಂಕ್ ದಟ್ ದೇ ಹವ್ ಡನ್ ಎ ಗ್ರೇಟ್ ಸರ್ವಿಸ್ ಫಾರ್ ಗಾಡ್. ದೇವರಿಗೆ ದೊಡ್ಡ ಸೇವೆ ಮಾಡಿದ್ದೇವೆ, ಅವರಿಗೆ ಬೇರೆ ಪುರುಸತ್ತೇ ಇಲ್ಲ ಅವರಿಗೆ. ಆದರೆ ಭಕ್ತನಾದ ಪೌಲನು ಪ್ರಾರ್ಥನೆ ಕುರಿತ ಆತನು ಹೇಳಿದಂಥದ್ದು, ನಿಮ್ಮ ಪ್ರೀತಿ ಹೆಚ್ಚುತ್ತಾ ಹೆಚ್ಚುತ್ತಾ ಪೂರ್ಣ ಜ್ಞಾನ ವಿವೇಕಗಳಿಂದ ಕೂಡಿ ಉತ್ತಮ ಕಾರ್ಯಗಳು ಯಾವುವೆಂಬುದನ್ನು ನೀವು ವಿವೇಚಿಸುವವರಾಗಬೇಕೆಂತಲೂ. ಕ್ರಿಸ್ತನು ಬರುವ ದಿನದಲ್ಲಿ ನೀವು ಸರಳರಾಗಿಯೂ ನಿರ್ಮಲರಾಗಿಯೂ ಯೇಸು ಕ್ರಿಸ್ತನ ಮೂಲಕವಾಗಿ ಸುನೀತಿ ಎಂಬ ಫಲದಿಂದ ತುಂಬಿದವರಾಗಿಯೂ ಕಾಣಿಸಿಕೊಂಡು ದೇವರಿಗೆ ಘನತೆಯನ್ನು ಸ್ತೋತ್ರವನ್ನು ತರಬೇಕೆಂತಲೂ ಬೇಡಿಕೊಳ್ಳುತ್ತೇನೆ. ವಾಟ್ ಎ ಗ್ರೇಟ್ ಪ್ರೇಯರ್ ಮೈ ಬ್ರದರ್ ಮೈ ಸಿಸ್ಟರ್. ಎಂಥ ಅಮೂಲ್ಯವಾದಂಥ ಪ್ರಾರ್ಥನೆ. ದ ಚರ್ಚ್ ಆಫ್ ಗಾಡ್ ಶುಡ್ ಬಿ ಇನ್ವಾಲ್ವ್ಡ್ ಇನ್ ಪ್ರೇಯಿಂಗ್ ಲೈಕ್ ದಿಸ್. ದಿಸ್ ಈಸ್ ದ ಮಾಡೆಲ್, ದಿಸ್ ಈಸ್ ದಿ ಮಾಡೆಲ್. ಆಮೇಲೆ ಮುಂದಕ್ಕೆ ಹೋಗೋಣ. ಕೊಲೊಸ್ಸೆಯವರಿಗೆ ಬರೆದ ಪತ್ರ 1ನೇ ಅಧ್ಯಾಯ, ಕೊಲೊಸ್ಸೆಯವರಿಗೆ ಬರೆದ ಪತ್ರ 1ನೇ ಅಧ್ಯಾಯ 3ನೇ ವಚನದಿಂದಲೇ ನಾನು ಕೆಲವು ವಿಷಯಗಳನ್ನು ಓದೋಣ. 3-12 ಬಹಳ ದೀರ್ಘವಾದಂಥ ಅಧ್ಯಯನ ಇದು. ಕ್ರಿಸ್ತ ಯೇಸುವಿನಲ್ಲಿ ನೀವು ಇಟ್ಟ ನಂಬಿಕೆಯ ವಿಷಯವಾಗಿಯೂ, ದೇವಜನರ ಮೇಲಿರುವ ನಿಮ್ಮ ಪ್ರೀತಿಯ ವಿಷಯವಾಗಿಯೂ,
ನಾವು ಕೇಳಿ ಪರಲೋಕದಲ್ಲಿ ನಿಮಗೋಸ್ಕರ ಸಿದ್ಧವಾಗಿರುವ ಮಹಾಪದವಿಯನ್ನು ನೆನೆಸುತ್ತಾ ಅವನು ಪ್ರಾರ್ಥನೆ ಮಾಡಿದಂತೆ. ಪ್ರಾರ್ಥನೆ ಮಾಡುವಾಗ ಯಾವುದನ್ನು ನೆನಪಿಗೆ ತಂದಂತೆ ನೋಡ್ರಿ, ಭಕ್ತನಾದ ಪೌಲನು ಕೊಲೊಸ್ಸೆಯ ಸಭೆಯ ಕುರಿತು ಇವಾಗ ಅವರಿಗೆ ಪತ್ರ ಬರೀತಾ ಇದ್ದಾನೆ. ಅವನಿಗೆ ಪತ್ರ ಬರೆಯುವಾಗ ಆತನು ಹೇಳುವಂಥದ್ದು, ನನಗೆ ಕೆಲವು ಪ್ರಾರ್ಥನೆ ಮಾಡುವಾಗ ನನಗೆ ನೆನಪಿಗೆ ಬಂತ್ರಿ. ಏನು ನೆನಪಿಗೆ ಬಂತು? ಕೊಲೊಸ್ಸೆಯಲ್ಲಿರುವಂಥ ವಿಶ್ವಾಸಿಗಳೇ, ನಿಮಗಾಗಿ ನಾನು ಪ್ರೇಯರ್ ಮಾಡಬೇಕೆಂಬುದಾಗಿ ನಾನು ಆಲೋಚನೆ ಮಾಡುವಾಗ ಕೆಲವು ವಿಷಯಗಳು ನನ್ನ ನೆನಪಿಗೆ ಬಂತು. ಗಾಡ್ ಬ್ರಾಟ್ ಸರ್ಟನ್ ಥಿಂಗ್ಸ್ ಟು ಮೈ ಮೆಮರಿ. ಯಾವುದು? ನಂಬರ್ ಒನ್, ನೀವು ಇಟ್ಟ ನಂಬಿಕೆ ಕ್ರಿಸ್ತ ಯೇಸುವಿನಲ್ಲಿ. ಆಮೇಲೆ ಎರಡನೇದು, ದೇವಜನರ ಮೇಲೆ ಇರುವಂಥ ನಿಮ್ಮ ಪ್ರೀತಿ. ನೋಡ್ರಿ, ಆತನು ಎಫೆಸ್ದವರಿಗೆ ಬರೆಯುವಾಗ ಆತನು ಅದನ್ನೇ ಹೇಳಿದ. ಇವಾಗ ಕೊಲೊಸ್ಸೆಯವರಿಗೆ ಬರೆಯುವಾಗಲೂ ಆತನು ಅದನ್ನೇ ಹೇಳ್ತಾನೆ. ವಾಟ್ ಎ ಗ್ರೇಟ್ ಮಾಡೆಲ್ ಆಫ್ ದ ಚರ್ಚ್. ಕ್ರಿಸ್ತನ ಮೇಲೆ ನಾನು ನಂಬಿಕೆನಿಟ್ಟಿದೆ, ನಂಬಿದ್ದೇನೆ. ಅಷ್ಟೇ ಅಲ್ಲ, ಇಟ್ಸ್ ನಾಟ್ ಇನಫ್ ಟು ಸೇ ದಟ್ ಐ ಬಿಲೀವ್, ಐ ಎಮ್ ಎ ಬಿಲೀವರ್. ವಾಟ್ ಬಿಲೀವರ್? ಎವ್ರಿ ಒನ್ ಹೂ ಬಿಲೀವ್ಸ್ ಇನ್ ಸಮಥಿಂಗ್ ಈಸ್ ಕಾಲ್ಡ್ ಎ ಬಿಲೀವರ್. ಒಬ್ಬರು ಹಾಗೆ ಅಂದರು, ಹೂ ಈಸ್ ಎ ಬಿಲೀವರ್? ಎ ಬಿಲೀವರ್ ಈಸ್ ಎ ಬಿಲೀವರ್ ಹೂ ಬಿಲೀವ್ಸ್ ಇನ್ ಸಮಥಿಂಗ್. ವಾಟ್ ಈಸ್ ದ್ಯಾಟ್ ಯು ಆರ್ ಎ ಬಿಲೀವರ್? ಕ್ರಿಸ್ತ ಯೇಸುವಿನಲ್ಲಿ ನೀವು ಇಟ್ಟ ನಂಬಿಕೆ ನನ್ನ ನೆನಪಿಗೆ ಬರ್ತದೆ. ಐ ಕ್ಯಾನ್ ರಿಮೆಂಬರ್ ದ ಫೇತ್ ದಟ್ ಯು ಹ್ಯಾವ್ ಪುಟ್ ಇನ್ ಕ್ರೈಸ್ಟ್. ಆ್ಯಂಡ್ ದೆನ್ ಸೆಕೆಂಡ್ಲಿ, ದ ಲವ್ ದ್ಯಾಟ್ ಯು ಹ್ಯಾವ್ ಫಾರ್ ಗಾಡ್ಸ್ ಪೀಪಲ್. ದೇವ ಜನರ ಮೇಲೆ ಇರುವಂಥ ನಿಮ್ಮ ಪ್ರೀತಿ, ಇದರ ಕುರಿತಾಗಿ ನಾವು ಕೇಳಿದೆವು. ಎಲ್ಲಿಂದ ಕೇಳಿದೆವು? ನೋಡ್ರಿ, ನಾವು ಏಳನೇ ವಚನದಲ್ಲಿ ನಾವು ನೋಡ್ತೇವೆ, ನಮ್ಮ ಪ್ರಿಯ ಜೊತೆಯ ದಾಸನಾದ ಎಫ್ಎಫ್ರಿನಿಂದ ಆ ಸತ್ಯೋಪದೇಶವನ್ನು ಕಲಿತುಕೊಂಡ್ರಿ. ಅವನು ನಿಮಗೋಸ್ಕರ ಕ್ರಿಸ್ತನ ನಂಬಿಗಸ್ತನಾದ ದೇವರ ಸೇವಕನು, ಪವಿತ್ರಾತ್ಮ ಪ್ರೇರಿತವಾದ ನಿಮ್ಮ ಪ್ರೀತಿಯ ವಿಷಯದಲ್ಲಿ ನನಗೆ ತಿಳಿಸಿದವನು ಅವನೇ. ಕೊಲೊಸ್ಸೆಯವರಿಗೆ ಪತ್ರ ಬರೆಯುವಾಗ ಪೌಲನು ಹೇಳ್ತಾನೆ, ನಿಮ್ಮ ಬಗ್ಗೆ ನನಗೆ ಎಫ್ಎಫ್ರನು ಹೇಳಿದ. ಯಾರ ಆ ಎಫ್ಎಫ್ರನು? ಕೊಲೊಸ್ಸೆಯ ಪಟ್ಟಣದಲ್ಲಿ ಸಭೆಯನ್ನು ಸ್ಥಾಪನೆ ಮಾಡಲಿಕ್ಕೆ ದೇವರು ಉಪಯೋಗ ಮಾಡಿದಂಥ ಒಬ್ಬ ವ್ಯಕ್ತಿ ಎಫ್ಎಫ್ರನು. ಆ ಎಫ್ಎಫ್ರನಿಂದ ನೀವು ಸತ್ಯೋಪದೇಶವನ್ನು ಕಲಿತುಕೊಂಡ್ರಿ. ಅವನು ನಿಮಗೋಸ್ಕರ ಕ್ರಿಸ್ತನ ನಂಬಿಗಸ್ತನಾದ ಸೇವಕನು, ಪವಿತ್ರಾತ್ಮ ಪ್ರೇರಿತವಾದ ನಿಮ್ಮ ಪ್ರೀತಿಯ ವಿಷಯದಲ್ಲಿ ನನಗೆ ತಿಳಿಸಿದವನು ಆತನೇ. ನನ್ನ ಪ್ರಿಯರೇ, ಇಂಥ ಒಂದು ಸಾಕ್ಷಿಯನ್ನು ನಿನ್ನ ಕುರಿತಾಗಿ ಬೇರೆಯವರು ಹೇಳಲಿಕ್ಕೆ ಸಾಧ್ಯ ಉಂಟಾ? ಥಿಂಕ್ ಅಬೌಟ್ ಇಟ್. ಕ್ಯಾನ್ ಸಮ್ವನ್ ಟೆಸ್ಟಿಫೈ ದ್ಯಾಟ್ ಯು ಹ್ಯಾವ್ ಪುಟ್ ದ ಫೇತ್ ಇನ್ ಕ್ರೈಸ್ಟ್ ಆ್ಯಂಡ್ ಯು ಹ್ಯಾವ್ ಗಾಟ್ ದ ಲವ್ ಮೋಟಿವೇಟೆಡ್ ಬೈ ದ ಹೋಲಿ ಸ್ಪಿರಿಟ್? ದೇವರಾತ್ಮನಿಂದ ಪ್ರೇರಿತವಾದಂಥ ನಿಮ್ಮ ಪ್ರೀತಿ, ಇದರ ವಿಷಯದಲ್ಲಿ ಬೇರೆ ಯಾರಾದರೂ ಸಾಕ್ಷಿ ಕೊಡ್ಬೋದಾ? ಕ್ಯಾನ್ ಸಮ್ವನ್ ಗಿವ್ ಟೆಸ್ಟಿಮನಿ? ಈಗ ಪೌಲನು ಕೊಲೊಸ್ಸೆಯವರಿಗೆ ಪತ್ರ ಬರೀತಾ ಇದ್ದಾನೆ. ಪೌಲನು ಕೊಲೊಸ್ಸೆ ಸಭೆಯನ್ನು ಸ್ಥಾಪನೆ ಮಾಡಲಿಲ್ಲ. ಸಭೆಯನ್ನು ಸ್ಥಾಪನೆ ಮಾಡಿದವನು ಎಫ್ಎಫ್ರನ್. ಎಫ್ಎಫ್ರನ ಮೂಲಕವಾಗಿ ಪೌಲನು ಕೆಲವು ವಿಷಯಗಳನ್ನು ಕೇಳಿಕೊಂಡ. ಅವರ ಸಮಾಚಾರವನ್ನು ಪೌಲನಿಗೆ ಮುಟ್ಟಿಸಿದವನು ಎಫ್ಎಫ್ರನು. ಈಗ ಅದನ್ನು ಕೇಳಿ ಅದನ್ನೆಲ್ಲ ನೆನೆಸುತ್ತಾ ನಾನು ಪ್ರಾರ್ಥನೆ ಮಾಡಿದೆ. ಏನು ಪ್ರಾರ್ಥನೆ ಮಾಡಿದೆ? ಲಾರ್ಡ್ ಬ್ಲೆಸ್ ದ ಚರ್ಚ್ ಅಟ್ ಕೊಲೊಸ್ಸೆ. ಕೊಲೊಸ್ಸೆಯಲ್ಲಿರುವ ಸಭೆಯನ್ನು ಆಶೀರ್ವದಿಸು. ನೋ, ವಿ ಡೋಂಟ್ ಫೈಂಡ್ ಎ ಸಿಂಗಲ್ ಟೈಮ್ ದ ವರ್ಡ್ ಬ್ಲೆಸ್ ದೆಮ್. ನೋ, ಒಂದು ಸಾರಿ ಆದರೂ ನೀನು ದೇವರೇ ಕೊಲೊಸ್ಸೆ ಸಭೆಯನ್ನು ಆಶೀರ್ವದಿಸು ಅಂತ ಪ್ರಾರ್ಥನೆ ಮಾಡಿದ್ದನ್ನು ನೋಡುವುದಿಲ್ಲ. ಅಂದರೆ ಅದು ತಪ್ಪು ಎಂಬುದಾಗಿ ನಾನು ಹೇಳುವುದಿಲ್ಲ. ನೋಡ್ರಿ, ಈ ವಾಕ್ಯದ ಮಾಡೆಲ್ ನೋಡ್ರಿ. ನಿಮ್ಮ ನಿಮಿತ್ತವಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ತಂದೆಯಾದ ದೇವರಿಗೆ ಸ್ತೋತ್ರ ಮಾಡ್ತೇನೆ. ನಿಮ್ಮ ವಿಷಯ ನೆನಪು ಮಾಡುವಾಗೆಲ್ಲ ನನ್ನ ಹೃದಯದಲ್ಲಿ ಕೃತಜ್ಞತೆ ಸ್ತೋತ್ರ ಉಕ್ಕಿ ಬರುತ್ತದೆ.
ಆಮೇಲೆ ನೀವ ಪದವಿಯನ್ನು ಕುರಿತು ನಿಮ್ಮ ಬಳಿಗೆ ಬಂದಿರುವ ಸುವಾರ್ತೆ ಸತ್ಯವಾಕ್ಯದಿಂದ ಮೊದಲೇ ಕೇಳಿದ್ದೀರಿ. ನಿಮಗೆ ಈ ವಾಕ್ಯ ಎಲ್ಲ ಗೊತ್ತುಂಟು. ನಿಮಗೆ ನೀವು ದೇವರ ಕೃಪೆಯನ್ನು ಕುರಿತು ಸತ್ಯಾರ್ಥವನ್ನು ಕೇಳಿ ತಿಳುಕೊಂಡ ದಿವಸದಿಂದ ಆ ಸುವಾರ್ತೆ ನಿಮ್ಮಲ್ಲಿ ಫಲ ಕೊಟ್ಟು ವೃದ್ಧಿಯಾಗುತ್ತಾ ಬಂದ ಪ್ರಕಾರ ಲೋಕದಲ್ಲೆಲ್ಲ ಹಬ್ಬಿ ಫಲ ಕೊಟ್ಟು ವೃದ್ಧಿಯಾಗುತ್ತಾ ಬರುತ್ತದೆ. ಆಮೇಲೆ ನೋಡ್ರಿ ಒಂಬತ್ತನೇ ವಚನ, ಆದ ಕಾರಣ ನಾವು ನಿಮ್ಮ ಸುದ್ದಿಯನ್ನು ಕೇಳಿದ ದಿವಸದಿಂದ ನಿಮಗೋಸ್ಕರ ಪ್ರಾರ್ಥಿಸುವುದನ್ನು ಬಿಡದೆ. ಏನಂತ ಪ್ರಾರ್ಥನೆ ಮಾಡಿದೆವು? ಯಾವುದಕ್ಕಾಗಿ ನಾವು ಪ್ರಾರ್ಥನೆ ಮಾಡುವುದನ್ನು ಬಿಡಲಿಲ್ಲ? ದೇವರೇ, ಕೊಲೊಸ್ಸ ಸಭೆಯನ್ನು ಆಶೀರ್ವದಿಸು, ಆಶೀರ್ವದಿಸು, ಆಶೀರ್ವದಿಸು ಎಂಬುದಾಗಿ ಪೌಲನು ಪ್ರಾರ್ಥನೆ ಮಾಡಲಿಲ್ಲ. ಅವನು ಮಾಡಿದ ಪ್ರಾರ್ಥನೆಯನ್ನು ಗಮನಿಸಿರಿ, ಓದ್ತೇನೀಗ. ನೀವು ಸಕಲ ಆತ್ಮೀಯ ಜ್ಞಾನವನ್ನು ಗ್ರಹಿಕೆಯನ್ನು ಹೊಂದಿ ಕರ್ತನ ಚಿತ್ತದ ವಿಷಯವಾದ ತಿಳುವಳಿಕೆಯಿಂದ ತುಂಬಿ ಆತನಿಗೆ ಯೋಗ್ಯರಾಗಿ ನಡೆದು ಎಲ್ಲ ವಿಧದಲ್ಲಿ ಆತನನ್ನು ಸಂತೋಷ ಪಡಿಸುವವರಾಗಬೇಕೆಂತಲೂ ಸತ್ಕಾರ್ಯಗಳಲ್ಲಿ ಫಲವನ್ನು ಕೊಡುತ್ತಾ ದೇವಜ್ಞಾನದಿಂದ ಅಭಿವೃದ್ಧಿಯಾಗುತ್ತಾ ಆತನ ಮಹಿಮಾ ಶಕ್ತಿಯ ಪ್ರಕಾರ ಪರಿಪೂರ್ಣ ಬಲ ಹೊಂದಿ ಬಲಿಷ್ಠರಾಗಿ ಆನಂದಪೂರ್ವಕವಾದ ತಾಳ್ಮೆಯನ್ನು ದೀರ್ಘಶಾಂತಿಯನ್ನು ಯಾವಾಗಲೂ ತೋರಿಸುವವರಾಗಿರಬೇಕೆಂತಲೂ ಬೆಳಕಿನ ರಾಜ್ಯದೊಳಗೆ ದೇವಜನರ ಬಾಧ್ಯತೆಯಲ್ಲಿ ಪಾಲುಗಾರರಾಗುವುದಕ್ಕೆ ನಿಮ್ಮನ್ನು ಯೋಗ್ಯರನ್ನಾಗಿ ಮಾಡಿದ ತಂದೆಗೆ ಕೃತಜ್ಞತಾ ಸ್ತುತಿ ಮಾಡುವವರಾಗ ಇರಬೇಕೆಂತಲೂ ದೇವರನ್ನು ಬೇಡಿಕೊಳ್ಳುತ್ತೇನೆ. ವಾಟ್ ಎ ವಂಡರ್ಫುಲ್ 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 ಪ್ರೇಯರ್. ಐ ಡೋಂಟ್ ಫೈಂಡ್ ಎ ಸಿಂಗಲ್ ಟೈಮ್ ವೇರ್ ಪಾಲ್ ಪ್ರೇಡ್ ಬ್ಲೆಸ್ ದ ಚರ್ಚ್ ಅಟ್ ಕೊಲೊಸ್ಸೆಯಂ. ಕೊಲೊಸ್ಸೆಯಲ್ಲಿರುವ ಸಭೆಯನ್ನು ಆಶೀರ್ವದಿಸು ಎಂಬುದಾಗಿ ಅವನು ಪ್ರಾರ್ಥನೆ ಮಾಡಲಿಲ್ಲ. ನನ್ನ ಪ್ರಿಯರ, ತಪ್ಪು ತಿಳ್ಕೊಳ್ಬೇಡ್ರಿ. ದೇವರೇ, ನೀನು ಅವರನ್ನು ಆಶೀರ್ವದಿಸೆಂದು ಪ್ರಾರ್ಥನೆ ಮಾಡೋದು ತಪ್ಪು ಎಂಬುದಾಗಿ ನಾನು ಹೇಳ್ತಾ ಇಲ್ಲ. ಬಟ್ ಲುಕ್ ಎಟ್ ದ ಡೀಪ್ ಕಂಟೆಂಟ್ಸ್ ಆಫ್ ದ ಪ್ರೇಯರ್ ಆಫ್ ಪೌಲ್. ಭಕ್ತನಾದ ಪೌಲನ ಪ್ರಾರ್ಥನೆಯ ಅಗಾಧವಾದ ಸತ್ಯಗಳು. ನಾವು ಇತರರಿಗಾಗಿ ಪ್ರಾರ್ಥನೆ ಮಾಡುವಾಗ ಅವರಿಗಾಗಿ ಏನು ಪ್ರಾರ್ಥನೆ ಮಾಡಬೇಕು? ಅವರು ಸಕಲ ಆತ್ಮೀಯ ಜ್ಞಾನದಲ್ಲಿ ಗ್ರಹಿಕೆಯಲ್ಲಿ ಅವರು ತುಂಬಿಕೊಂಡು ದೇವರಿಗೆ ಯೋಗ್ಯರಾಗಿ ಜೀವಿಸಬೇಕು ಮತ್ತು ಎಲ್ಲ ವಿಧದಲ್ಲಿ ದೇವರನ್ನು ಸಂತೋಷಪಡಿಸಬೇಕು. ಸಕಲ ಸತ್ಕಾರ್ಯವ ಫಲವನ್ನು ಕೊಡಬೇಕು. ದೇವರ ಜ್ಞಾನದಲ್ಲಿ ಅಭಿವೃದ್ಧಿ ಆಗಬೇಕು. ಪರಿಪೂರ್ಣವಾದ ಬಲ ಆತನ ಮಹಿಮಾ ಶಕ್ತಿಯಲ್ಲಿ ಪಡೆದುಕೊಂಡು ಆನಂದಪೂರ್ವಕವಾದ ತಾಳ್ಮೆ ದೀರ್ಘಶಾಂತಿ ಇವುಗಳನ್ನು ತೋರಿಸಬೇಕು. ಬೆಳಕಿನ ರಾಜ್ಯದೊಳಗೆ ದೇವಜನರ ಬಾಧ್ಯತೆಯಲ್ಲಿ ಪಾಲುಗಾರರಾಗಲಿಕ್ಕೆ ದೇವರು ಅವರನ್ನು ಯೋಗ್ಯರನ್ನಾಗಿ ಮಾಡಿದ್ದಾನಲ್ಲ. ಆದ್ದರಿಂದ ದೇವರಿಗೆ ನೀವು ಕೃತಜ್ಞತಾ ಸ್ತುತಿಯನ್ನು ಅರ್ಪಿಸಬೇಕು. ವಾಟ್ ಎ ಗ್ರೇಟ್ ಮಾಡೆಲ್. ಓ ನನ್ನ ಪ್ರಿಯ ಸಹೋದರ, ಪ್ರಿಯ ಸಹೋದರಿ, ನಿನ್ನ ಜೀವನದಲ್ಲಿ ಪ್ರಾರ್ಥನೆಯ ಮಟ್ಟಕ್ಕೆ ಬರುವಾಗ, ಈ ಒಂದು ಉನ್ನತವಾದ ಮಟ್ಟಕ್ಕೆ ನೀನು ಬಂದಿದ್ಯೋ, ನಾವು ರಕ್ಷಿಸಲ್ಪಟ್ಟಿದ್ದೇನೆ, ನಾನು ರಕ್ಷಣೆ ಹೊಂದಿದ್ದೇನೆ, ನಾನು ನಂಬಿದ್ದೇನೆ ಎಂಬುದಾಗಿ ಹೇಳಿದರೆ ಸಾಲದು. ನಾನು ಕೇವಲ ವಿಶ್ವಾಸಿ ಅಂತ ಹೇಳಿದರೆ ಸಾಲದು. ನಾನಾಗಲೇ ಹೇಳಿದೆ, ಇಫ್ ಯು ಬಿಲೀವ್ ಇನ್ ಸಮ್ಥಿಂಗ್ ಯು ಆರ್ ಎ ಬಿಲೀವರ್, ಬಟ್ ದ ಕ್ವಶನ್ ಇಸ್ ವಾಟ್ ಈಸ್ ದ್ಯಾಟ್ ಯು ಬಿಲೀವ್. ಯಾವುದನ್ನು ನೀನು ನಂಬುತ್ತಿ? ಕೇವಲ ಬಿಲೀವರ್ ಅಂತ ಹೇಳಿಕೊಂಡ್ರೆ ಪ್ರಯೋಜನ ಇಲ್ಲ. ಈ ದಿವಸದಲ್ಲಿ ನಾನು ಅನೇಕರನ್ನು ನೋಡ್ತೇನೆ ಬಿಲೀವರ್ ಅಂತ ಹೇಳಿಕೊಳ್ಳುತ್ತಾರೆ. ಆದರೆ ಆ ಬಿಲೀವರ್ಸಲ್ಲಿ ಇರಬೇಕಾದ ಆತ್ಮೀಕ ಲಕ್ಷಣಗಳು ಅವರಲ್ಲಿ ಕಂಡುಬರುವುದೇ ಇಲ್ಲ. ಭಕ್ತನಾದ ಪೌಲನು ಕೊಲೊಸ್ಸೆಯಲ್ಲಿದ್ದಂಥ ವಿಶ್ವಾಸಿಗಳನ್ನು ನೋಡುವಾಗ ಈ ಅಮೂಲ್ಯವಾದಂಥ ಸಾಕ್ಷಿಯನ್ನು ಆತನು ಕೊಡಬಲ್ಲವನಾತನು. ಮಾತ್ರವಲ್ಲ, ಅವರ ಆತ್ಮೀಕವಾದಂಥ ಆ ಪ್ರಾಬುದ್ಧತೆಗೆ, ಮೆಚುರಿಟಿಗೆ ಅವನು ಪ್ರಾರ್ಥನೆ ಮಾಡಿದ. ನನ್ನ ಪ್ರಿಯರೇ, ಇಂಥ ಒಂದು ಮಟ್ಟದಲ್ಲಿ ನಾವಿದ್ದೇವ? ನಮ್ಮ ಹೃದಯಗಳನ್ನು ನಾವು ಪರೀಕ್ಷಿಸಿಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಪರಲೋಕದ ತಂದೆಯಾದ ದೇವರೇ, ನಾವು ನಿಜವಾದಂಥ ರಕ್ಷಣೆ ಹೊಂದಿದ ಮಕ್ಕಳಾಗಿದ್ದರೆ, ಕ್ರಿಸ್ತೇಶುವಿನಿಂದ ಬಿಡುಗಡೆಯನ್ನು ಹೊಂದಿದ ಅನುಭವವುಳ್ಳವರಾಗಿದ್ದರೆ, ಹೌದು, ನಮ್ಮ ಜೀವನ ಅದು ಪ್ರಾರ್ಥನಾ ಜೀವನವಾಗಿರುವುದು. ಪ್ರಾರ್ಥನೆಯಲ್ಲಿ ನಾವು ನಿರತರಾಗಿರುವೆವು. ಪ್ರಾರ್ಥನಾ ಜೀವನದಲ್ಲಿ ಆಳದಲ್ಲಿ ನಾವು ನೆಲೆಗೊಂಡಿರುವೆವು. ನಮ್ಮ ಸ್ವಾಮಿ, ನಮ್ಮ ದೇವರೇ, ನಮ್ಮ ಜೀವನದಲ್ಲಿ ನೀನಿಟ್ಟಂಥ
ಯಾವತ್ತೇ ಉದ್ದೇಶಗಳನ್ನು ನೆರವೇರಿಸುವಂತೆ ಕೃಪೆ ಮಾಡು. ಹೌದು ಸ್ವಾಮಿ, ನಿನ್ನ ಮಕ್ಕಳಾಗಿರುವಂಥವರು ಆತನ ಚಿತ್ತದ ವಿಷಯದ ತಿಳುವಳಿಕೆಯಿಂದ ತುಂಬಿಕೊಂಡು ಕರ್ತನೇ ನಿನಗೆ ಯೋಗ್ಯರಾಗಿ ನಡೆದು ಎಲ್ಲ ವಿಧದಲ್ಲಿಯೂ ಆತನನ್ನು ಸಂತೋಷಪಡಿಸುವವರಾಗುವಂತೆ ನೀನು ಕೃಪೆ ತೋರಿಸು. ಮಾತ್ರವಲ್ಲದೆ ದೇವ ಜನರ ಮಧ್ಯದಲ್ಲಿ ಹೌದು ಸಕಲ ಸತ್ಕಾರ್ಯಗಳೆಂಬ ಫಲವನ್ನು ಅವರು ಕೊಡುವಂತೆ, ಮಾತ್ರವಲ್ಲದೆ ಕರ್ತನೇ ದೇವರ ಜ್ಞಾನದಲ್ಲಿ ಅಭಿವೃದ್ಧಿಯಾಗುವಂತೆ. ಓ ದೇವರ, ಈ ದಿವಸದಲ್ಲಿ ನಿನ್ನ ಮಕ್ಕಳು ನಿನ್ನ ಜ್ಞಾನದಲ್ಲಿ ಅಭಿವೃದ್ಧಿ ಹೊಂದುತ್ತಾ ಇಲ್ಲ ದೇವರ, ಅವರ ಜೀವನದಲ್ಲಿ ಆತ್ಮೀಕವಾದಂಥ ಆಳಕ್ಕೆ ಅವರು ಇಳಿದು ಹೋಗಿಲ್ಲ. ನೀ ಕರ್ತನೇ ನೀನು ಅವರನ್ನು ಈ ಮಟ್ಟಕ್ಕೆ ನಡೆಸೆಂಬುದಾಗಿ ಪ್ರಾರ್ಥಿಸ್ತೇವೆ. ಮಾತ್ರವಲ್ಲದೆ ಕರ್ತನೇ ಬಲಿಷ್ಠರಾಗಿ ಆನಂದಪೂರ್ವಕವಾದ ತಾಳ್ಮೆ ದೀರ್ಘಶಾಂತಿಯನ್ನು ತೋರಿಸುವವರಾಗುವಂತೆ ನೀನು ಕೃಪೆ ತೋರಿಸು. ಹೌದು ಸ್ವಾಮಿ, ಮಾತ್ರವಲ್ಲದೆ ಈ ರೀತಿಯಾಗಿ ಇಂಥ ಅಮೋಘವಾದಂಥ ಸ್ಥಾನಕ್ಕೆ ಸೇರಿಸಿದಂಥ ನಿನ್ನನ್ನು ನಾವು ಸ್ತುತಿಸ್ತೇವೆ, ಕೊಂಡಾಡ್ತೇವೆ, ನಿನ್ನಲ್ಲಿ ನಾವು ಹರ್ಷಿಸ್ತೇವೆ, ನಿನಗೆ ನಾವು ಘನಮಾನವನ್ನು ಸಲ್ಲಿಸ್ತೇವೆ. ಈ ದಿವಸದಲ್ಲಿ ಕರ್ತನಿ ಈ ಸಂದೇಶವನ್ನು ಕೇಳಿದಂಥ ಪ್ರಿಯ ವೀಕ್ಷಕರನ್ನು ಆಶೀರ್ವದಿಸು, ನಡೆಸು. ಯೇಸು ಕ್ರಿಸ್ತನ ಅಮೂಲ್ಯವಾದ ನಾಮದಲ್ಲಿ ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರವಾಗಲಿ ಸ್ವಾಮಿ. ಆಮೇನ್. ಇದು